ಇನ್ವೆಸ್ಟ್ಮೆಂಟ್ ಇಲ್ಲದೆ ನಾವು ದುಡಿಬೋದಾ? ಇನ್ವೆಸ್ಟ್ಮೆಂಟ್ ಇಲ್ಲದೆ ನಾವು ಬಿಸ್ನೆಸ್ ಮಾಡ್ಬೋದಾ? ಇನ್ವೆಸ್ಟ್ಮೆಂಟ್ ಇಲ್ಲದೆ ನಾವು ಹಣ ಗಳಿಸ್ಬೋದಾ? ನೀವು ನಿಮ್ಮ ಫ್ರೀ ಟೈಮ್ ಅಲ್ಲಿ ಕೆಲಸ ಮಾಡಿ ಹಣ ಗಳಿಸ್ಬೋದಾ? ನೀವು ಮೊಬೈಲ್ ನಲ್ಲಿ ಗೇಮ್ ಆಡೋದನ್ನ ಪಕ್ಕಕ್ಕಿಟ್ಟು ಈ ಒಂದು ಆಪ್ ನ ಬಳಸಿದ್ರೆ ಖಂಡಿತವಾಗ್ಲೂ ದುಡ್ಡು ಮಾಡ್ಬೋದು. ಮೊದಲನೇ ದಿನದಿಂದಲೇ ನಿಮಗೆ ಅರ್ನಿಂಗ್ ಶುರು ಆಗುತ್ತೆ. ಸೊ ಈ ಆಪ್ ಯಾವುದು, ನೀವು ಏನ್ ಮಾಡಬೇಕು, ಯಾರೆಲ್ಲ ಈ ಒಂದು ಕೆಲಸವನ್ನ ಮಾಡಬಹುದು ಅಂತ ಗೊತ್ತಾಗಬೇಕು ಅಂತಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ಫ್ರೆಂಡ್ಸ್, ವೆಲ್ಕಮ್ ಟು ಫ್ರೀಡಮ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಸೋನು. ಚಾನೆಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಒತ್ತೋದನ್ನ ಮರಿಬೇಡಿ, ಯಾಕಂದ್ರೆ ಹೊಸ ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ನೀವು ಮಿಸ್ ಮಾಡ್ಕೊಳ್ತೀರಿ. ಅಮೆಜಾನ್ ಒಂದು ದೊಡ್ಡ ಇ ಕಾಮರ್ಸ್ ಪೋರ್ಟಲ್ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ವಿಷಯ. ಸೊ ಅಮೆಜಾನ್ ಅವರ ಒಂದು ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಂಡ್ರಿ ಅಂತಂದರೆ ನಿಮ್ಮ ಫ್ರೀ ಟೈಮಲ್ಲಿ ನೀವು ಕೆಲಸ ಮಾಡಿ ಹಣವನ್ನು ಗಳಿಸ್ಬೋದು. ನೀವಿಲ್ಲಿ ಪೇಮೆಂಟ್ಗೋಸ್ಕರ ತಿಂಗಳೆಲ್ಲ ಕಾಯುವಂತಹ ಅವಶ್ಯಕತೆ ಇಲ್ಲ, ವಾರಕ್ಕೆ ನಿಮಗೆ ಪೇಮೆಂಟ್ ಸಿಗುತ್ತೆ. ಸೊ ಈ ವಾರದ ಪೇಮೆಂಟ್ ರುಟೀನಿಂದ ನಿಮಗೆ ನಿಮ್ಮ ಖರ್ಚುಗಳೇನು ಆಗ್ತಾ ಇರುತ್ತೆ ಅದು ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಸೊ ಯಾವುದಪ್ಪ ಅದು ಅಮೆಜಾನ್ ಅಪ್ಲಿಕೇಶನ್ನು, ಅಮೆಜಾನ್ ಆ್ಯಪ್ ಇದೆ, ನಾವು ಶಾಪಿಂಗ್ ಮಾಡ್ತೀವಿ ಅಥವಾ ಮಾರೋರು ಸೆಲ್ ಮಾಡ್ತೀವಿ ಬೈ ಮಾಡ್ತೀವಿ, ಬೇರೆ ಏನಿದೆ ಅಂತಂದರೆ ಅಫ್ಕೋರ್ಸ್ ಅಮೆಜಾನ್ ಅವರ ಮತ್ತೊಂದು ಆ್ಯಪ್ ಅಂತಂದರೆ ಅಮೆಜಾನ್ ಫ್ಲೆಕ್ಸ್. ಇದೊಂದು ಡೆಲಿವರಿ ಅಪ್ಲಿಕೇಶನ್. ಅಮೆಜಾನ್ ಅವರು ತನ್ನ ಆ್ಯಪಲ್ಲಿರುವಂತಹ ಯಾವುದೇ ಒಂದು ಪ್ರಾಡಕ್ಟ್ಸ್ನ ಸೇಲ್ ಮಾಡಬೇಕಾದ್ರೆ ಅವರಿಗೆ ಡೆಲಿವರಿ ಪಾರ್ಟ್ನರ್ಸ್ನ ಅವಶ್ಯಕತೆ ಇರುತ್ತೆ. ಸೊ ನೀವು ಡೆಲಿವರಿ ಪಾರ್ಟ್ನರ್ಸ್ ಆಗಿ ಖಂಡಿತವಾಗ್ಲೂ ಇಲ್ಲಿ ಕೆಲಸ ಮಾಡ್ಬೋದು. ಪ್ರತಿ ಒಂದು ಗಂಟೆಗೆ ನಮಗಿಲ್ಲಿ 120 ರಿಂದ 140 ರೂಪಾಯಿ ಸಿಗುತ್ತೆ. ಸೊ ನಾವೇನಾದರೂ ಒಂದು 8 ಅವರ್ ಅಂತ ಇಟ್ಕೊಂಡ್ರು ಮ್ಯಾಕ್ಸಿಮಮ್ ಒಂದಿದ್ರಲ್ಲಿ 1120 ರೂಪಾಯಿ ಖಂಡಿತವಾಗ್ಲೂ ನಮಗೆ ಸಿಗುತ್ತೆ ಒಂದು ದಿನಕ್ಕೆ. ನನಗೆ ಇದು ಬಹಳ ಒಳ್ಳೆಯ ಆಪ್ಷನ್ ಅನ್ಸೋದು ಯಾರಿಗೆ ಅಂತಂದರೆ ಕಾಲೇಜ್ ಸ್ಟೂಡೆಂಟ್ಸ್ಗೆ. ಅಂದರೆ ಅವರು ಕೆಲಸ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿರ್ತಾರೆ, ಆದರೆ ಕಾಲೇಜ್ ಟೈಮ್ ಇರುತ್ತೆ ಮತ್ತು ಟ್ಯೂಷನ್ಸು, ಇನ್ನೇನು ಎಕ್ಸ್ಟ್ರಾ ಕ್ಲಾಸಸ್ಸು, ಅದ್ರ ಮಧ್ಯೆ ಅವ್ರಿಗೆ ಟೈಮ್ ಸಿಗೋದಿಲ್ಲ. ಸೊ ಈ ಒಂದು ಕೆಲಸವನ್ನು ಮಾಡಿದ್ರೆ ಖಂಡಿತವಾಗ್ಲೂ ಅವರು 1 ಅವರೋ 2 ಅವರೋ ಎಷ್ಟು ಸ್ಪೆಂಡ್ ಮಾಡ್ತಾರೋ ಆ ಒಂದು ಸ್ಪೆಂಡಿಂಗ್ ಟೈಮ್ಗೆ ಅನುಗುಣವಾಗಿ ಖಂಡಿತವಾಗ್ಲೂ ಅವ್ರಿಗೆ ಪೇಮೆಂಟ್ ಸಿಗುತ್ತೆ. ಸಣ್ಣ ಪುಟ್ಟ ಖರ್ಚು ಏನಿರುತ್ತೆ ಅವರು ಖುದ್ದಾಗಿ ನೋಡ್ಕೊಳ್ಬೋದು. ಜೊತೇಲಿ ರೀಸೆಂಟಾಗಿ ನಾನು ಮೊನ್ನೆ ಒಂದು ಪಾರ್ಸೆಲ್ ರಿಸೀವ್ ಮಾಡ್ಕೊಳ್ಬೇಕಾದ್ರೆ ಒಂದು ಹುಡುಗನ ಕೇಳಿದೆ, ಯು ಆರ್ ಸ್ಟಿಲ್ ಇನ್ ಕಾಲೇಜ್, ನೀವೇನಕ್ಕೆ ಇದನ್ನು ಮಾಡ್ತಿದ್ದೀರಾ ಅಂತ. ಕಾಲೇಜ್ ಮುಗಿತು ಮ್ಯಾಮ್, 4 ಅವರ್ ಅಲ್ಲಿ ಇಲ್ಲಿ ಹೋಗಿ ಸುಮ್ಮನೆ ಓಡಾಡೋ ಬದಲು ಕೆಲಸ ಮಾಡಿದ್ರೆ ದುಡ್ಡಾದರೂ ಬರುತ್ತೆ ಅಂತಂದರು. ಸೊ ಅಲ್ಲಿ ನನಗೆ ಗೊತ್ತಾಯ್ತು, ಎಷ್ಟೋ ಜನ ನಾವು ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತಿರ್ತೀವಿ, ಆದರೆ ಕೆಲಸ ಮಾಡಲೇಬೇಕು, ನಾನು ಬದುಕಲೇಬೇಕು ಅನ್ನೋನು ಹೇಗಿದ್ದರೂ ಕೆಲಸ ಮಾಡ್ತಾನೆ, ಮರ್ಯಾದೆಯಿಂದ ಖಂಡಿತವಾಗ್ಲೂ ಬದುಕ್ತಾನೆ. ಸೊ ಪ್ರತಿಯೊಬ್ಬರಿಗೂ ಕೂಡ, ಯಾರು ಪಾರ್ಟ್ ಟೈಮಲ್ಲಿ ಮಾಡಬೇಕು ಅಂತಿದ್ದೀರಿ ಅಥವಾ 1-2 ಅವರ್ ಸ್ಪೆಂಡ್ ಮಾಡಬೇಕು ಅಂತಿದ್ದೀರಿ, ಅವ್ರಿಗೆ ಈ ಒಂದು ಜಾಬ್ ಖಂಡಿತವಾಗ್ಲೂ ಒಳ್ಳೆಯ ಆಪ್ಷನ್. ಯಾಕಂದರೆ ಇನ್ವೆಸ್ಟ್ ಮಾಡೋಂಗಿಲ್ಲ, ನೀವು ಎಲ್ಲೂ ಹೋಗಿ ಇಂಟರ್ವ್ಯೂಸ್ ಅದು ಇದು ಏನೂ ಕೊಡೋಂಗಿಲ್ಲ, ಮನೇಲಿ ಕೂತು ನಿಮ್ಮ ಫೋನನ್ನು ಯೂಸ್ ಮಾಡಿ ನಿಮ್ಮ ಫ್ರೀ ಟೈಮ್ಗೆ ಅನುಗುಣವಾಗಿ ನೀವು ಇಲ್ಲಿ ಕೆಲಸವನ್ನು ಮಾಡ್ಬೋದು. ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಅಂತ ನಾವೇನಾದರೂ ನೋಡೋದಾಯಿತು ಅಂತಂದರೆ ನಿಮ್ಮ ವಯಸ್ಸು 18ಕ್ಕಿಂತ ಹೆಚ್ಚಿರಬೇಕು, ಜೊತೆಲಿ ಒಂದು DL ಇರಬೇಕಾಗತ್ತೆ, ಯಾಕಂದರೆ ಲೈಸೆನ್ಸ್ ಇಲ್ಲದೆ ನಾವು ಗಾಡಿ ಓಡಿಸೋ ಹಾಗಿಲ್ಲ. ನಿಮ್ಮ ಹತ್ರ ನಿಮ್ಮ ಓನ್ ವೆಹಿಕಲ್ ಇರಬೇಕಾಗತ್ತೆ, ಯಾಕಂದರೆ ಇದೊಂದು ಡೆಲಿವರಿ ಜಾಬ್. ಜೊತೆಲಿ ಬ್ಯಾಂಕ್ ಪರ್ಪಸ್ಗೋಸ್ಕರ ನಿಮ್ಮ ಹತ್ರ ಒಂದು ಪ್ಯಾನ್ ಕಾರ್ಡ್ ಕೂಡ ಇರಬೇಕಾಗತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಆ್ಯಂಡ್ರಾಯ್ಡ್ ಅಥವಾ iOS ಯಾವುದಾದ್ರೂ ಫೋನ್ ನಿಮ್ಮ ಹತ್ರ ಇತ್ತು ಅಂತಂದರೆ ನೀವು ಈಸಿಯಾಗಿ ಈ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮ ಒಂದು ಕೆಲಸವನ್ನು ನೀವು ಶುರು ಮಾಡ್ಬೋದು. ಸೊ ಯಾವೆಲ್ಲ ಸಿಟೀಸಲ್ಲಿ ಈ ಒಂದು ಅಮೆಜಾನ್ ಫ್ಲೆಕ್ಸ್ ವರ್ಕ್ ಆಗ್ತಾ ಇದೆ ಅಂತ ನೋಡೋದಾದರೆ ಇಲ್ಲಿ ನಿಮಗೆ ಸ್ಕ್ರೀನ್ನಲ್ಲಿ ಕಾಣ್ತಾ ಇರುವಂಥ ಪ್ರತಿಯೊಂದು ಸ್ಟೇಟ್ಸ್ನ ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲ ಇನ್ನಷ್ಟು ಹುಡುಕ್ಬೇಕು ಅಂತಂದರೆ ವೆಬ್ಸೈಟ್ಗೆ ಹೋಗಿ ಖಂಡಿತವಾಗ್ಲೂ ನೀವು ಚೆಕ್ ಮಾಡ್ಬೋದು. ಆಂಧ್ರ ಪ್ರದೇಶ್, ಅಸ್ಸಾಂ, ಬಿಹಾರ್, ಛತ್ತೀಸ್ಗಢ, ಡೆಲ್ಲಿ NCR, ಗುಜರಾತ್, ಹರಿಯಾಣ, ಕರ್ನಾಟಕ, ಬೆಂಗಳೂರು, ಪ್ರತಿ ಒಂದು ಸ್ಟೇಟಲ್ಲಿ ಕೂಡ ಈ ಒಂದು ಅಮೆಜಾನ್ ಫ್ಲೆಕ್ಸ್ ವರ್ಕ್ ನಡೀತಾ ಇದೆ. ಈ ಒಂದು ಜಾಬ್ನಲ್ಲಿ ನಿಮಗೆ ಖಂಡಿತವಾಗ್ಲೂ ರಿವಾರ್ಡ್ಸ್ ಕೂಡ ಸಿಗುತ್ತೆ. ಅಂದರೆ ನೀವು ಒಂದು ಒಳ್ಳೆಯ ಸಮಯವನ್ನು ಕೊಟ್ಟು ಟೈಮ್ ಪಾಸ್ಗೆ ಅಂತ ಒಂದಿನ ಮಾಡಿದೆ, 1 ತಿಂಗಳು ಮಾಡಲಿಲ್ಲ, 2ನೇ ತಿಂಗಳು ಮಾಡಿದೆ, ಹೀಗೆ ಮಾಡೋದು ಬಿಟ್ಟು ಕಂಟಿನ್ಯೂಟಿ ನೀವೇನಾದರೂ ಮಾಡಿದ್ರಿ ಅಂತಂದರೆ ದಿನ 1 ಅವರೇ ಕೊಡ್ತೀರಾ, 1 ಅವರೇ ಕೊಡಿ, ಬಟ್ ಆ ಟೈಮನ್ನು ನೀವು ಕನ್ಸಿಸ್ಟೆಂಟಾಗಿ ಮೇಂಟೈನ್ ಮಾಡಿ. ಸೊ ನಿಮಗೆ ಅವಾಗ ಖಂಡಿತವಾಗ್ಲೂ ರಿವಾರ್ಡ್ ಸಿಗುತ್ತೆ. ಯಾವುದ್ರ ಮೇಲೆ ನಿಮಗೆ ಡಿಸ್ಕೌಂಟ್ ಸಿಗ್ಬೋದು ಅಥವಾ ಕೂಪನ್ ಸಿಗ್ಬೋದು, ಫ್ಯೂಯಲ್ಸಲ್ಲಿ, ನಿಮ್ಮ ವೆಹಿಕಲ್ ಮೇಂಟೆನೆನ್ಸ್ ಆಗಿರ್ಬೋದು ಅಥವಾ ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ಪ್ರತಿಯೊಂದು ರೀತಿಯ ಬೆನಿಫಿಟ್ಸ್ ಏನಿರುತ್ತೆ ಅದು ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಇದರ ಜೊತೆಲಿ ಪಾಯಿಂಟ್ಸ್ ಆ್ಯಡ್ ಆಗ್ತಾ ಹೋಗುತ್ತೆ ನಿಮ್ಮ ಒಂದು ಕೆಲಸಕ್ಕೆ ಅನುಗುಣವಾಗಿ. ಸೊ ನೀವು ಆ ಪಾಯಿಂಟ್ಸ್ನ ಕೂಡ ವೆಬ್ಸೈಟಲ್ಲಿ ಚೆಕ್ ಮಾಡ್ಬೋದು, ಎಷ್ಟರಿಂದ ಎಷ್ಟು ಪಾಯಿಂಟ್ ಆ್ಯಡ್ ಆದರೆ ನಿಮಗೆ ಯಾವ ಬೆನಿಫಿಟ್ ಸಿಗುತ್ತೆ, ಆ ಪಾಯಿಂಟ್ಸ್ ಡಿಪೆಂಡ್ ಆಗಿ ಏನೆಲ್ಲ ನಿಮಗೆ ಒಂದು ಬೆನಿಫಿಟ್ಸ್ ಇದೆ, ಆ ರಿವಾರ್ಡ್ಸ್ ಏನಿದೆ, ಪ್ರತಿಯೊಂದನ್ನು ಕೂಡ ನೀವು ಇನ್ ಡೀಟೇಲ್ ವೆಬ್ಸೈಟಲ್ಲಿ ಚೆಕ್ ಮಾಡ್ಬೋದು.
ನೀವೇನಾದರೂ ಇಲ್ಲಿ ಸರಿಯಾಗಿ ಕೆಲಸ ಮಾಡಿದ್ರಿ ಅಂತಂದ್ರೆ ಪ್ರತಿ ವಾರ ನಿಮಗೆ ಇಲ್ಲಿ ಹಣ ಸಿಗುತ್ತೆ, ಜೊತೆಲಿ ಮನಿ ಸೇವಿಂಗ್ಗೂ ಕೂಡ ಇಲ್ಲಿ ನಿಮಗೆ ಒಂದು ದಾರಿ ಆಗುತ್ತೆ, ರಿವಾರ್ಡ್ಸ್ ಕೂಡ ಇದೆ. ಸೊ ಮೂರು ಬೆನಿಫಿಟ್ ಇದೆ. ನೀವು ನಿಮ್ಮ ಓದಿನ ಜೊತೆ ಆರಾಮಾಗಿ ಕೆಲಸ ಮಾಡಬಹುದು, ಅಥವಾ ಬೇರೆ ಯಾವುದೋ ಜಾಬ್ ಮಾಡ್ತಿದ್ರಿ ಎಕ್ಸ್ಟ್ರಾ ಇನ್ಕಮ್ ಬೇಕು ಅಂತಂದ್ರೆ 1 ಅವರ್ ಖಂಡಿತವಾಗ್ಲೂ ನೀವು ಈ ಒಂದು ಕೆಲಸವನ್ನ ಮಾಡಬಹುದು. ವೆಬ್ಸೈಟ್ ನಲ್ಲಿ ಡೌನ್ಲೋಡ್ ಆಪ್ ಅಂತಿರೋ ಆಪ್ಷನ್ ನ ಕ್ಲಿಕ್ ಮಾಡಿ. ಈ ಆಪ್ ಇನ್ಸ್ಟಾಲ್ ಆದ್ಮೇಲೆ ಎರಡು ಆಪ್ಷನ್ ಕಾಣಿಸುತ್ತೆ, ಸೈನ್ ಇನ್ ಅಥವಾ ಕ್ರಿಯೇಟ್ ಅಕೌಂಟ್ ಅಂತ. ನೀವು ಅಮೆಜಾನ್ ಆಪ್ ಇಂದ ಶಾಪಿಂಗ್ ಮೊದಲು ಮಾಡಿದ್ದೀರಾ ಅಂತಂದ್ರೆ ಅದೇ ಐಡಿ ಹಾಕಿ ಲಾಗಿನ್ ಆಗ್ಬೋದು, ಇಲ್ಲ ಅಂತಂದ್ರೆ ನೀವು ಕ್ರಿಯೇಟ್ ಕೂಡ ಮಾಡ್ಬೋದು. ಸೊ ಈಗ ಲಾಗಿನ್ ಆದ್ಮೇಲೆ ಡೆಲಿವರಿ ವರ್ಕ್ ಯಾವ ಮೆಥಡ್ ಅಲ್ಲಿ ಮಾಡ್ತೀರಾ ಅಂತ ಕೇಳ್ತಾರೆ. ಆ ಆಪ್ಷನ್ ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಹತ್ರ ಯಾವ ಗಾಡಿ ಇದೆಯೋ ನೀವು ಅದರ ಪ್ರಕಾರ ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ನಂತರ ಸೆಲೆಕ್ಟ್ ರೀಜನ್ ಅಂತಿದೆ. ಸೊ ನೀವು ನಿಮ್ಮ ರೀಜನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಶೋ ಮಾಡುತ್ತೆ. ಸೊ ಎಲ್ಲವೂ ನಿಮ್ಮಲ್ಲಿ ಇತ್ತು ಅಂತಂದ್ರೆ ನೀವು ಖಂಡಿತವಾಗ್ಲೂ ಎಲ್ಲವನ್ನ ಓದಿ ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಕೊಡ್ಬೋದು. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಆಕ್ಸೆಪ್ಟ್ ಮಾಡಿ. ಅಬೌಟ್ ಯು ಪೇಜ್ನಲ್ಲಿ ನೀವು ನಿಮ್ಮ ಬ್ಯಾಂಕ್ನ ಪ್ರಕಾರ ಇರುವಂತಹ ಹೆಸರು, ಕರೆಂಟ್ ಅಡ್ರೆಸ್, ಸಿಟಿ, ಪಿನ್ ಕೋಡ್ ಎಲ್ಲವನ್ನ ಫಿಲ್ ಮಾಡಬೇಕಾಗತ್ತೆ. ಮೊಬೈಲ್ ನಂಬರ್ನ ಹಾಕಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಗೆಟ್ ಸ್ಟಾರ್ಟೆಡ್ ಪೇಜ್ನಲ್ಲಿ ಬಹಳಷ್ಟು ಸ್ಟೆಪ್ಸ್ ಇದೆ, ಇದನ್ನು ನಾವು ಕಂಪ್ಲೀಟ್ ಮಾಡಬೇಕಾಗತ್ತೆ. ಆಗಲೇ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗೋದು. ಫಸ್ಟ್ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ನಿಮಗೆ ಕಾಣಿಸುತ್ತೆ. ನೀವು ಜಿ ಎಸ್ ಟಿನ ನನ್ನ ಹತ್ರ ಇಲ್ಲಪ್ಪ ಅಂತ ಹೆದರುವಂತಹ ಯಾವುದೇ ಅವಶ್ಯಕತೆ ಇಲ್ಲ. ನೀವು ಇಂಡಿವಿಜುವಲ್ ಪರ್ಸನ್ ಆಗಿದ್ದು ಜಿ ಎಸ್ ಟಿ ಇಲ್ಲ ಅಂದರೂ ಕೂಡ ನೀವು ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ. ನೀವು ಸ್ಟಾರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನೋ ಆಪ್ಷನ್ ಏನು ನಿಮಗೆ ಕಾಣಿಸ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಕೊಟ್ಟರೆ ಆಯಿತು. ಇನ್ಶೂರೆನ್ಸ್ ಆಪ್ಷನ್ನಲ್ಲಿ ಇರತಕ್ಕಂತಹ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಕೂಡ ನೀವಿಲ್ಲಿ ನೋಡ್ಬೋದು. ರೀಡ್ ಮಾಡಿ ಆಕ್ಸೆಪ್ಟ್ ಮಾಡಿ. ಟ್ಯಾಕ್ಸ್ ಸೆಕ್ಷನ್ನಲ್ಲಿ ಪ್ಯಾನ್ ನಂಬರ್ ಫಿಲ್ ಮಾಡಬೇಕಾಗತ್ತೆ. ಎಕ್ಸಿಟ್ ಇಂಟರ್ವ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಮ್ಮ ಮೂರು ಟಾಸ್ಕ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಟಾಸ್ಕ್ ಬಂದು ಪೇಮೆಂಟು. ನಾವು ಯಾವ ಬ್ಯಾಂಕ್ ಅಕೌಂಟ್ನಲ್ಲಿ ಪೇಮೆಂಟ್ನ ತಗೊಳ್ಬೇಕು ಅಂತಿದ್ದೀವೋ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸ್ಟಾರ್ಟ್ ಪೇಮೆಂಟ್ ಆಪ್ಷನ್ನ ನೀವು ಕ್ಲಿಕ್ ಮಾಡಿದ್ರೆ ಮೊದಲು ನೀವು ಚೂಸ್ ಮಾಡಬೇಕಾಗತ್ತೆ ನಿಮಗೆ ಯಾವ ದಿನ ಪೇಮೆಂಟ್ ಬೇಕು ಅಂತ. ಯಾಕಂದರೆ ಇಲ್ಲಿನ ಸ್ಪೆಷಾಲಿಟಿ ಏನು ಅಂತಂದರೆ ವಾರಕ್ಕೆ ನಿಮಗೆ ಪೇಮೆಂಟ್ ಸಿಗುತ್ತೆ. ಸೊ ನೀವು ನಿಮ್ಮ ಆ ಒಂದು ಖರ್ಚನ್ನು ರಿಕವರ್ ಮಾಡ್ಕೊಳ್ಳೋದಕ್ಕೆ ಬಹಳ ಈಸಿ ಆಗುತ್ತೆ. ನಾವಿಲ್ಲಿ ಮಂಗಳವಾರನ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಅಕೌಂಟ್ ಹೋಲ್ಡರ್ ಹೆಸರು ಕೇಳ್ತಾ ಇದೆ. ಸೊ ಬ್ಯಾಂಕ್ ಖಾತೆಯಲ್ಲಿ ಇರುವಂತಹ ಹೆಸರನ್ನು ಫಿಲ್ ಮಾಡಿ. ಕರೆಂಟ್ ಸೇವಿಂಗ್ಸ್ ಯಾವ ಅಕೌಂಟ್ ಇದೆಯೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಐ ಎಫ್ ಎಸ್ ಸಿ ಕೋಡ್, ಅಕೌಂಟ್ ನಂಬರ್, ಕನ್ಫರ್ಮ್ ಅಕೌಂಟ್ ನಂಬರ್ ಫಿಲ್ ಮಾಡಿದ ಮೇಲೆ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಟ್ಯಾಬ್ನಲ್ಲಿ ನಿಮಗೆ ವೀಡಿಯೋಸ್ ಸಿಗುತ್ತೆ. ಆ ವೀಡಿಯೋಸ್ನ ನೀವು ಕಂಪ್ಲೀಟಾಗಿ ವಾಚ್ ಮಾಡಬೇಕಾಗುತ್ತೆ. ಯಾಕಂದರೆ ಅಮೆಜಾನ್ ಫ್ಲೆಕ್ಸ್ ಏನು, ಇದರ ಇನ್ಫಾರ್ಮೇಷನ್ ನಿಮಗೆ ಎಲ್ಲಿ ಸಿಗುತ್ತೆ, ಸೊ ವೀಡಿಯೋನ ವಾಚ್ ಮಾಡಿದ್ರೆ ನೀವೇನು ಕೆಲಸ ಮಾಡಬೇಕು, ಈ ಆ್ಯಪ್ ಹೇಗೆ ವರ್ಕ್ ಆಗುತ್ತೆ, ಪ್ರತಿಯೊಂದು ಗೊತ್ತಾಗುತ್ತೆ. ನೀವು ವಾಚ್ ಮಾಡಿದ ಪ್ರತಿಯೊಂದು ವೀಡಿಯೋ ನಂತರ ಅದರ ಪಕ್ಕ ಒಂದು ಟಿಕ್ ಮಾರ್ಕ್ ಬರುತ್ತೆ. ಕಂಪ್ಲೀಟಾಗಿ ಟಿಕ್ ಮಾರ್ಕ್ಸ್ ಬಂದ ಮೇಲೆ ನೀವು ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಡಿ ಎಲ್ ವೆರಿಫಿಕೇಶನ್ ಪಕ್ಕ ಇರುವಂತಹ ಸ್ಟಾರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ನಿಮ್ಮ ಡಿ ಎಲ್ ಫೋಟೋನ ಇಲ್ಲಿ ಕ್ಲಿಯರಾಗಿ ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಕಂಟಿನ್ಯೂ ಆಪ್ಷನ್ ಕೊಟ್ಟರೆ ಡೇಟ್ ಆಫ್ ಬರ್ತ್, ಸ್ಟೇಟ್, ಡಿ ಎಲ್ ನಂಬರ್, ಎಕ್ಸ್ಪೈರಿ ಪ್ರತಿಯೊಂದು ನೀವಿಲ್ಲಿ ಮತ್ತೆ ಫಿಲ್ ಮಾಡಬೇಕಾಗತ್ತೆ. ಲಾಸ್ಟ್ಲಿ ಸಬ್ಮಿಟ್ ಆಪ್ಷನ್ ಕೊಡಿ. 7-10 ದಿನದಲ್ಲಿ ನಿಮ್ಮ ಈ ಒಂದು ಅಕೌಂಟ್ ಆಕ್ಟಿವೇಟ್ ಆಗುತ್ತೆ. ಸೊ ನೀವು ನಿಮ್ಮ ಏರಿಯಾದಲ್ಲಿ ಅಥವಾ ಅಕ್ಕಪಕ್ಕ ಯಾವ ಒಂದು ಡೆಲಿವರಿ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಬೇಕು ಅಂತಿದ್ರೂ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಖಂಡಿತವಾಗ್ಲೂ ಈ ಒಂದು ಸರ್ವಿಸ್ನ ಶುರು ಮಾಡ್ಬೋದು, ಹಣವನ್ನು ಗಳಿಸ್ಬೋದು. ಪ್ರತಿಯೊಂದು ವಾರಕ್ಕೆ ನಿಮಗಿದು ಪೇಮೆಂಟ್ ಸಿಗುತ್ತೆ. ಯಾವುದೇ ಇನ್ವೆಸ್ಟ್ಮೆಂಟ್ ಇರಲ್ಲ, ಬರಲೇಬೇಕು ಇಂಥ ಟೈಮ್ಗೆ ಬರಬೇಕು ಯಾವುದೇ ಟೆನ್ಷನ್ ಇರಲ್ಲ. ನಿಮ್ಮ ಫ್ರೀ ಟೈಮಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ಕೆಲಸವನ್ನು ಖಂಡಿತವಾಗ್ಲೂ ಮಾಡ್ಬೋದು. ಸೊ ನಾವೇನಾದರೂ 8 ಗಂಟೆ ಕೊಟ್ವಿ ಅಂತಂದರೆ ಒಂದು ದಿನದಲ್ಲಿ ಅದರ ಪ್ರಕಾರದಲ್ಲಿ ನಾವು ಒಂದು ದಿನಕ್ಕೆ 1120 ಅಂತ ಇಟ್ಕೊಂಡಿದ್ವಿ ಬೇಸಿಕ್ ಆಗಿ. ಸೊ ನಾವು ಆ ರೀತಿ ಇಟ್ಕೊಳ್ತು ಅಂತಂದರೆ 35-40,000 ಖಂಡಿತವಾಗ್ಲೂ ಬರುತ್ತೆ. ಇನ್ನು ಎಕ್ಸ್ಟ್ರಾ ಅವರ್ಸ್ ಮಾಡಿದ್ವಿ ಅಂತಂದರೆ ಖಂಡಿತವಾಗ್ಲೂ ಒಳ್ಳೆಯ ಹಣ ಇಲ್ಲಿ ನಮಗೆ ಸಿಗುತ್ತೆ. ಯಾಕಂದರೆ
ಆನ್ಲೈನ್ ಯುಗ ಆಗೋಗಿದೆ. ಪ್ರತಿಯೊಬ್ಬರು ಕೂಡ ನಾನು ಕೂತಿರೋ ಕಡೆ ನನಗೆ ಅದು ಬೇಕು ಇದು ಬೇಕು ಎಲ್ಲವೂ ಕೂತಿರೋ ಕಡೆನೇ ಬೇಕು. ಸೊ ಆನ್ಲೈನ್ ಈ ಡಿಜಿಟಲ್ ಏನು ಎಕ್ಸ್ಪ್ಲೋರ್ ಆಗ್ತಾ ಇದೆ ಖಂಡಿತವಾಗ್ಲೂ ಇದು ಮುಂದಕ್ಕೆ ಇನ್ನಷ್ಟು ಜಾಬ್ ಆಪರ್ಚುನಿಟೀಸ್ನ ಕ್ರಿಯೇಟ್ ಮಾಡುತ್ತೆ. ಸೊ ನಾವು ಆದಷ್ಟು ಅಪ್ಡೇಟೆಡ್ ಆಗಿದ್ರೆ ನಾವು ಖಂಡಿತವಾಗ್ಲೂ ಯಾವತ್ತೂ ಖಾಲಿ ಕೂರಲ್ಲ. ಪ್ರತಿದಿನ ಪ್ರತಿನಿತ್ಯ ಕೆಲಸ ಮಾಡ್ತಾ ಇರ್ತೀವಿ, ಹಣವನ್ನು ಗಳಿಸ್ತಾ ಇರ್ತೀವಿ. ನಿಮಗೆ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದೆ ಅಂತಂದರೆ ಶೇರ್ ಮಾಡಿ. ಹಾಗೆ ನಿಮ್ಗೆ ಏನಾದರೂ ಬೇರೆ ಸಜೆಷನ್ಸ್ ಇತ್ತು ಅಂತಂದರೆ ಕಮೆಂಟಲ್ಲಿ ತಿಳಿಸ್ಬೋದು. ಅಥವಾ ವಿಡಿಯೋ ಬೇಕು ಅಂತಂದರೆ ಅಥವಾ ನಿಮ್ಗೆ ಇನ್ನೇನೋ ಇನ್ಫಾರ್ಮೇಷನ್ ಬೇಕು ಅಂದರೂ ಕೂಡ ಕಮೆಂಟಲ್ಲಿ ನೀವು ಕೇಳ್ಬೋದು. ಹಾಗೆ ಜೊತೆಲಿ ನಮ್ಮ ಫ್ರೀಡಮ್ ಆ್ಯಪ್ನ ಇನ್ನೂ ನೀವು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಲ್ಲಿರ್ತಕ್ಕಂತಹ 936ಕ್ಕೂ ಹೆಚ್ಚು ಕೋರ್ಸ್ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತೆ. ಸೊ ನಾನು ನಿಮ್ಮ ಸೋನು ಹೋಗಿ ಬರ್ತೀನಿ. ನಮಸ್ತೆ.